ओके डियर स्टूडेंट, लास्ट क्लास अल्ली नावु आटम निन बग्गे स्वल्प इनफार्मेशन अन्नु तिळ्कोंडिद्दीवि. आटम अल्ली थ्री फंडमेंटल पार्टिकल्स इरुत्ते, इलेक्ट्रॉन, प्रोटॉन मत्ते न्यूट्रॉन्स. नोडि दि इलेक्ट्रॉन्स रिवॉल्व अराउंड दि न्यूक्लियस इन ए क्लोज्ड सर्क्युलर पाथ. Electrons revolve around the nucleus in a closed circular path. ಈ ಪಾತ್ ಅನ್ನ ನಾವು ಏನಂತ ಕರೀತೀವಿ ಅಂದ್ರೆ ಆರ್ಬಿಟ್ ಅಂತ ಕರೀತೀವಿ. ಈ ಪಾತ್ ಅನ್ನ ನಾವು ಏನಂತ ಕರೀತೀವಿ, ಆರ್ಬಿಟ್. ನೀವು 9th ಅಥವಾ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರ ಬಗ್ಗೆ ಆಲ್ರೆಡಿ ಓದಿದ್ದೀರಿ. ಈ ವರ್ಷನೂ ಕೂಡ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಏನಿದೆಯಲ್ಲ ಅದರಲ್ಲಿ ಈ ಆರ್ಬಿಟ್ಸ್, ಆರ್ಬಿಟಲ್ಸ್ ಈ ತರದೆಲ್ಲ ನಿಮಗೆ ಮತ್ತೆ ಬರ್ತಾ ಇದೆ. ಸದ್ಯಕ್ಕೆ ಈ ಟರ್ಮ್ ಗೊತ್ತಿರಲಿ ಅಂತ ನಾನು ಹೇಳ್ತಾ ಇದ್ದೆ. ಹಾಗಾದ್ರೆ ಆರ್ಬಿಟ್ ಅಂತಕ್ಕಂಥದ್ದು ಏನು? ದಿ ಪಾತ್ ಅರೌಂಡ್ ದಿ ನ್ಯೂಕ್ಲಿಯಸ್ ವೇ ದಿ ಎಲೆಕ್ಟ್ರಾನ್ ರಿವಾಲ್ವ್ ಇನ್ ಎ ಸರ್ಕ್ಯುಲರ್ ಪಾತ್. ದಿ ಸರ್ಕ್ಯುಲರ್ ಪಾತ್ ಅರೌಂಡ್ ದಿ ನ್ಯೂಕ್ಲಿಯಸ್ ವೇ ದಿ ಎಲೆಕ್ಟ್ರಾನ್ ರಿವಾಲ್ವ್ಸ್. ಇದನ್ನ ನಾವು ಆರ್ಬಿಟ್ಸ್ ಅಂತ ಕರಿತೀವಿ, ಆರ್ಬಿಟ್ ಅಂತ ಕರಿತೀವಿ. ಈ ಆರ್ಬಿಟ್ ಅಥವಾ ಇವುಗಳನ್ನ ನಾವು ಏನಂತ ಹೇಳ್ತೀವಿ, ಶೆಲ್ಸ್ ಅಂತಾನು ಕರಿತೀವಿ, ಶೆಲ್ ಅಂತ. ಸೊ ಡಿಫ್ರೆಂಟ್ ಶೆಲ್ಸ್ ಇದೆ. ಕೆ ಶೆಲ್ ಅಂತ ಬರುತ್ತೆ, ಎಲ್ ಬರುತ್ತೆ, ಎಂ, ಎನ್, ಇಥರ್ ಎಕ್ಸೆಟ್ರಾ. ಈ ತರ ಡಿಫ್ರೆಂಟ್ ಶೆಲ್ಸ್ ಬರುತ್ತೆ. ಇವುಗಳನ್ನೆಲ್ಲ ನಾವು ತಿಳ್ಕೊಳ್ಳಕ್ಕೆ ಕ್ವಾಂಟಮ್ ನಂಬರ್ಸ್ ಅಂತ ನಾವು ಈ ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಇನ್ನು ಹೆಚ್ಚಿನ ಸ್ವಲ್ಪ ಇನ್ಫಾರ್ಮೇಶನ್ ನಿಮಗೆ ಆ ಒಂದು ಚಾಪ್ಟರ್ ಅಲ್ಲಿ ಸಿಗುತ್ತೆ. ಅದಕ್ಕೆ ನಾವು ಇಷ್ಟನ್ನ ತಿಳ್ಕೊಳ್ಳೋಣ. ಸೊ ನಿಮ್ಗೆ ವಾಟ್ ಆರ್ ಆರ್ಬಿಟ್ಸ್ ಅಂತ ಕೇಳ್ಬೋದು. ಆರ್ಬಿಟ್ಸ್ ಅಂದ್ರೆ ಇಟ್ ಈಸ್ ಎ ಕ್ಲೋಸ್ಡ್ ಸರ್ಕ್ಯುಲರ್ ಪಾತ್ ವೇರ್ ದಿ ಎಲೆಕ್ಟ್ರಾನ್ ರಿವಾಲ್ವ್ ಅರೌಂಡ್ ದಿ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಇನ್ನ ಇನ್ನೊಂದು ಟರ್ಮ್ ಬರುತ್ತೆ, ಏನಪ್ಪಾ ಅಂದ್ರೆ ಆರ್ಬಿಟ್ ಆಲ್ ಅಂತ. ಇದನ್ನ ನಾವು ಆರ್ಬಿಟಾಲ್, ಏನು ಆರ್ಬಿಟಾಲ್ ಅಂದ್ರೆ ದ ತ್ರೀ ಡೈಮೆನ್ಷನಲ್ ಸ್ಪೇಸ್ ವೇರ್ ದಿ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಿ ಎಲೆಕ್ಟ್ರಾನ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ. ಅಂದ್ರೆ ಈ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ಬೇಕಾದ್ರೆ ಅರೌಂಡ್ ದಿ ನ್ಯೂಕ್ಲಿಯಸ್ ಎಲ್ಲಿ ಮ್ಯಾಕ್ಸಿಮಮ್ ಟೈಮ್ ಅನ್ನ ಅದು ಸ್ಪೆಂಡ್ ಮಾಡುತ್ತೆ ಅದನ್ನ ನಾವು ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಿ ಎಲೆಕ್ಟ್ರಾನ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ಅಂತದನ್ನ ನಾವು ಏನಂತ ಕರಿತೀವಿ, ಆರ್ಬಿಟಾಲ್ ಅಂತ ಕರಿತೀವಿ. ನೋಡಿ, ಯಾವುದೇ ಆರ್ಬಿಟ್ ಅನ್ನ ತಗೊಂಡ್ರೆ ಅದಕ್ಕೆ ಸರ್ಕ್ಯುಲರ್ ಪಾತ್ ಇರುತ್ತೆ. ನೀವು ಕೆ ಶೆಲ್ ತಗೊಳ್ಳಿ, ಎಲ್ ಶೆಲ್ ತಗೊಳ್ಳಿ, ಯಾವುದೇ ಆರ್ಬಿಟ್ ಅಥವಾ ಯಾವುದೇ ಒಂದು ಶೆಲ್ ಅನ್ನ ನಾವು ತಗೊಂಡಾಗ ಅದು ಸರ್ಕ್ಯುಲರ್ ಪಾತ್ ಇರುತ್ತೆ. ಆದ್ರೆ ಆರ್ಬಿಟಾಲ್ ಅಂತ ತಗೊಂಡಾಗ, ಆರ್ಬಿಟಾಲ್ ಅಂತ ತಗೊಂಡಾಗ ಅದಕ್ಕೆ ಡಿಫ್ರೆಂಟ್ ಶೇಪ್ಸ್ ಇರುತ್ತೆ, ಡಿಫ್ರೆಂಟ್ ಶೇಪ್ಸ್. ಯಾವ ಆರ್ಬಿಟಲ್ ಬರುತ್ತೆ ಅಗೇನ್ ನಾನು ಅವಾಗ್ಲೇ ಹೇಳಿದ ಹಾಗೆ. ಸೊ ಕ್ವಾಂಟಮ್ ನಂಬರ್ಸ್ ಅಂತಕ್ಕಂಥದ್ದನ್ನ ನಾವು ಡಿಫೈನ್ ಮಾಡಿಕೊಂಡು ಅದರಲ್ಲಿ ಈ ಆರ್ಬಿಟಾಲ್ಸ್ ಬಗ್ಗೆ ನಾವು ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ತಿಳಿಸ್ತೇವೆ. ಸೊ ಆರ್ಬಿಟಾಲ್ ಅಂದ್ರೆ ಏನಪ್ಪಾ, ಇಟ್ ಈಸ್ ಎ ತ್ರೀ ಡೈಮೆನ್ಷನಲ್ ಸ್ಪೇಸ್, ತ್ರೀ ಡೈಮೆನ್ಷನಲ್ ರೀಜನ್, ಎಲ್ಲ ಒಂದೇ ಆಗುತ್ತೆ. ಇಟ್ ಈಸ್ ದಿ ತ್ರೀ ಡೈಮೆನ್ಷನಲ್ ಸ್ಪೇಸ್ ಆರ್ ದ ರೀಜನ್ ವೇರ್ ದಿ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಿ ಎಲೆಕ್ಟ್ರಾನ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ವೇರ್ ದಿ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಿ ಎಲೆಕ್ಟ್ರಾನ್ ಈಸ್ ಮ್ಯಾಕ್ಸಿಮಮ್. ಈ ಆರ್ಬಿಟಲ್ಸ್ ಅಂತ ತಗೊಂಡಾಗ ಎಸ್ ಆರ್ಬಿಟಲ್ ಅಂತ ಬರುತ್ತೆ, ಪಿ ಆರ್ಬಿಟಲ್ ಅಂತ ಬರುತ್ತೆ, ಡಿ ಆರ್ಬಿಟಲ್ಸ್ ಅಂತ ಬರುತ್ತೆ, ಎಫ್ ಆರ್ಬಿಟಲ್ ಅಂತ ಬರುತ್ತೆ. ಸೊ ಈ ತರ ಡಿಫ್ರೆಂಟ್ ಆರ್ಬಿಟಲ್ಸ್ ಬರುತ್ತೆ. ಅಗೇನ್ ಇವೆಲ್ಲ ಯಾವ ಆಧಾರದ ಮೇಲೆ ನಾವು ಹೇಳ್ತೀವಿ ಅಂದ್ರೆ, ಅಗೇನ್ ಕ್ವಾಂಟಮ್ ನಂಬರ್ ಅನ್ನ ನಾವು ಆಧಾರವಾಗಿ ಇಟ್ಕೊಂಡು ಈ ಡಿಫ್ರೆಂಟ್ ಆರ್ಬಿಟಲ್ಸ್ ಬರುತ್ತೆ. ಸೊ ಯಾವ್ಯಾವ ಶೆಲ್ಸ್ ಅಲ್ಲಿ ಎಷ್ಟೆಷ್ಟು ಆರ್ಬಿಟಲ್ಸ್ ಬರುತ್ತೆ ಏನು ಅದಕ್ಕೆಲ್ಲದಕ್ಕೂ ಕೂಡ ನಮಗೆ ಕ್ಯಾಲ್ಕುಲೇಷನ್ಸ್ ಇದೆ, ಆ ಫಾರ್ಮುಲಾ ಇದೆ. ಆ ಫಾರ್ಮುಲಾನ ನಾವು ಯೂಸ್ ಮಾಡಿಕೊಂಡು ಯಾವ ಶೆಲ್ಸ್ ಅಲ್ಲಿ ಎಷ್ಟು ಆರ್ಬಿಟಲ್ಸ್ ಬರುತ್ತೆ ಅಂತಕ್ಕಂಥದ್ದನ್ನ ನಾವು ಆ ಒಂದು ಸ್ಟ್ರಕ್ಚರ್ ಆಫ್ ಆಟಮ್ ಅಂತಕ್ಕಂಥ ಚಾಪ್ಟರ್ ಅಲ್ಲಿ ಓದ್ತೀವಿ. ಸೊ ಹಾಗಾದ್ರೆ ಈ ಆರ್ಬಿಟಲ್ಸ್ ಅಲ್ಲಿ ಡಿಫ್ರೆಂಟ್ ಆರ್ಬಿಟಲ್ಸ್ ಇದಾವೆ ಅಂತ ಹೇಳಿದೆ ನಾನು. ಎಸ್ ಆರ್ಬಿಟಲ್ ಅಂತ ಇದೆ, ಪಿ ಆರ್ಬಿಟಲ್ ಅಂತ ಇದೆ, ಡಿ ಆರ್ಬಿಟಲ್ ಅಂತ ಇದೆ, ಮತ್ತೆ ಎಫ್ ಆರ್ಬಿಟಲ್ಸ್ ಅಂತ.
ಎಸ್ ಆರ್ಬಿಟಲ್ ಗೆ ಸ್ಪರಿಕಲ್ ಶೇಪ್ ಇರುತ್ತೆ, ಪಿ ಆರ್ಬಿಟಲ್ ಅಂತ ತಗೊಂಡಾಗ ಡಂಬಲ್ ಶೇಪ್ ಇರುತ್ತೆ, ಡಿ ಆರ್ಬಿಟಲ್ ಅಂತ ತಗೊಂಡ್ರೆ ಡಬಲ್ ಡಂಬಲ್ ಶೇಪ್ ಇರುತ್ತೆ, ಎಫ್ ಆರ್ಬಿಟಲ್ ಗೆ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಅನ್ನೋದು ಹೊಂದಿರುತ್ತೆ, ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಅನ್ನೋದು ಹೊಂದಿರುತ್ತೆ. ಸೊ ಎಸ್ ಆರ್ಬಿಟಲ್ ಗೆ ಸ್ಪರಿಕಲ್ ಶೇಪ್ ಇರುತ್ತೆ, ಪಿ ಆರ್ಬಿಟಲ್ ಗೆ ಡಂಬಲ್ ಶೇಪ್ ಇರುತ್ತೆ, ಡಿ ಆರ್ಬಿಟಲ್ ಅಂತ ತಗೊಂಡಾಗ ಡಬಲ್ ಡಂಬಲ್ ಶೇಪ್ ಇರುತ್ತೆ. ಸೊ ಅಗೇನ್ ಈ ಆರ್ಬಿಟಲ್ಸ್ ಅಲ್ಲಿ ನಾವು ಓರಿಯಂಟೇಷನ್ಸ್ ಅಂತ ಬರುತ್ತೆ, ಆ ಓರಿಯಂಟೇಷನ್ಸ್ ಬಗ್ಗೆ ನಾವು ಇದರಲ್ಲಿ ಇನ್ಫಾರ್ಮೇಶನ್ ಅನ್ನ ನಿಮಗೆ ಸ್ಟ್ರಕ್ಚರ್ ಆಫ್ ಆಟಮ್ ಅಂತಕ್ಕಂತ ಚಾಪ್ಟರ್ ಅಲ್ಲಿ ತಿಳಿಸ್ತೀವಿ. ಅರ್ಥ ಆಯ್ತಾ? ಸೊ ಇಷ್ಟು ಇದ್ರ ಬಗ್ಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಅಟಾಮಿಕ್ ನಂಬರ್ ಅಂತ ಒಂದು ಹೆಡಿಂಗ್ ಅಟಾಮಿಕ್ ನಂಬರ್. ಈ ಅಟಾಮಿಕ್ ನಂಬರ್ ಅನ್ನ ನಾವು ಝಡ್ ಇಂದ ರೆಪ್ರೆಸೆಂಟ್ ಮಾಡ್ತೇವೆ, ಝಡ್ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಏನಪ್ಪಾ ಅಟಾಮಿಕ್ ನಂಬರ್ ಅಂದ್ರೆ, ಇದನ್ನ ನಾವು ದ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದಿ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಅಂತ ಹೇಳ್ತೇವೆ. ಈಗ ನಾವು ಆಟಮ್ ಅಂತ ತಗೊಂಡಾಗ ಸಿನ್ಸ್ ಇಟ್ ಇಸ್ ಎ ನ್ಯೂಟ್ರಲ್ ಪಾರ್ಟಿಕಲ್, ಹಾಗಾಗಿ ಎಷ್ಟು ಪ್ರೋಟಾನ್ಸ್ ಇರುತ್ತೋ ಅಷ್ಟೇ ಎಲೆಕ್ಟ್ರಾನ್ಸ್ ಕೂಡ ಇರ್ತಾರೆ. ಹಾಗಾಗಿ ಅಟಾಮಿಕ್ ನಂಬರ್ ಅಂತಕ್ಕಂಥದ್ದನ್ನ ದ ನಂಬರ್ ಆಫ್ ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಚ್ ರಿವಾಲ್ವ್ ಅರೌಂಡ್ ದಿ ನ್ಯೂಕ್ಲಿಯಸ್, ಅದು ಕೂಡ ನಾವು ಡೆಫಿನೇಷನ್ ಅನ್ನ ಹೇಳಬಹುದು. ದ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ದಟ್ ಈಸ್ ಕಾಲ್ಡ್ ಆಸ್ ಅ ಅಟಾಮಿಕ್ ನಂಬರ್. ಯುವರ್ ಆಲ್ ಫೆಮಿಲಿಯರ್ ವಿತ್ ದಿ ಎಲ್ಲಿ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಇನ್ ಡಿಫ್ರೆಂಟ್ ಅಟಾಮಿಕ್ ನಂಬರ್ಸ್, ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಒಂದ್ಸರಿ ಇದನ್ನ ಗ್ಲಾನ್ಸ್ ಮಾಡ್ಕೊಂಡು ಹೋಗೋಣ. ಸೊ ಅಟಾಮಿಕ್ ನಂಬರ್ ಅಂದ್ರೆ ದ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದಿ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಸಿನ್ಸ್ ದ ಆಟಮ್ ಈಸ್ ಎ ನ್ಯೂಟ್ರಲ್ ಫಂಡಮೆಂಟಲ್ ಪಾರ್ಟಿಕಲ್, ದ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಆರ್ ಈಕ್ವಲ್ ಟು ದಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಹಾಗಾಗಿ ಅಟಾಮಿಕ್ ನಂಬರ್ ಅಂತಕ್ಕಂಥದ್ದನ್ನ ನಾವು ಹೀಗೂ ಕೂಡ ಡಿಫೈನ್ ಮಾಡಬಹುದು. ಏನಂತ, ಇಟ್ ಈಸ್ ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಚ್ ರಿವಾಲ್ವ್ ಅರೌಂಡ್ ದಿ ನ್ಯೂಕ್ಲಿಯಸ್. ಬಹಳ ಜನ ಡೆಫಿನೇಷನ್ ತಪ್ಪರಿತೀರಿ ನೀವು. ಏನಂತ ಅಟಾಮಿಕ್ ನಂಬರ್ ಅಂತ ಏನಂತ ಕೇಳಿದ್ರೆ, ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಯಾಕಂದ್ರೆ ನಿಮಗೆ ಪ್ರೋಟಾನ್ಸ್ ಎಲ್ಲಿರ್ತಾವೆ, ಎಲೆಕ್ಟ್ರಾನ್ಸ್ ಎಲ್ಲಿರ್ತಾವೆ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಆಯ್ತಾ? ಸೊ ನಾವು ವೆನ್ ಇಟ್ ಕಮ್ಸ್ ಟು ಎಲೆಕ್ಟ್ರಾನ್ಸ್ ವಿಚ್ ರಿವಾಲ್ವ್ ಅರೌಂಡ್ ದಿ ನ್ಯೂಕ್ಲಿಯಸ್ ಅಂತ ಬರೀಬೇಕು. ಪ್ರೋಟಾನ್ಸ್ ಅನ್ನ ತಗೊಂಡಾಗ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಮಾಸ್ ನಂಬರ್ ಅಂತ ಬರುತ್ತೆ. ಮಾಸ್ ನಂಬರ್, ಈ ಮಾಸ್ ನಂಬರ್ ಅನ್ನ ನಾವು ಝಡ್ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಮಾಸ್ ನಂಬರ್ ಅನ್ನ ನಾವು ಎ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಮಾಸ್ ನಂಬರ್ ಏನಪ್ಪ ಮಾಸ್ ನಂಬರ್ ಅಂದ್ರೆ, ಸಿ ಇಟ್ ಈಸ್ ದ ಟೋಟಲ್ ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್. ಮಾಸ್ ನಂಬರ್ ಅಂತ ತಗೊಂಡ್ರೆ ಇಟ್ ಈಸ್ ದ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಹಾಗಾದ್ರೆ ಮಾಸ್ ನಂಬರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ನಂಬರ್ ಆಫ್ ನ್ಯೂಟ್ರಾನ್ಸ್, ಹಾಗಾದ್ರೆ ಒಂದು ಆಟಮ್ ಅಂತ ತಗೊಂಡಾಗ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿರ್ತಾವೋ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೂಡ ಅಷ್ಟೇ ಇರ್ತವೆ. ಹಾಗಾಗಿ ನಾವೇನೇನ್ ಬರೀಬಹುದು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ದಿಸ್ ಈಸ್ ಬಿ. ಸೊ ಹಾಗಾದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತಕ್ಕಂಥದ್ದು ಏನಿದು, ಅಟಾಮಿಕ್ ನಂಬರ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಇದರಿಂದ ನಾವೇನ್ ಕ್ಯಾಲ್ಕುಲೇಟ್ ಮಾಡಬಹುದು, ನಂಬರ್ ಆಫ್ ನ್ಯೂಟ್ರಾನ್ಸ್ ಅನ್ನ
सो अगर नंबर ऑफ न्यूट्रॉन्स इज इक्वल टू ಏನಪ್ಪ ಬರುತ್ತೆ ಇಟ್ ಈಸ್ ಅ ಎ ಮೈನಸ್ ಎ ಮೈನಸ್ ಅ ಝಡ್ ಬರುತ್ತೆ ಸೊ ನಂಬರ್ ಆಫ್ ನ್ಯೂಟ್ರಾನ್ಸ್ ಇಸ್ ಈಕ್ವಲ್ ಟು ಎ ಮೈನಸ್ ಝಡ್ ಆಗುತ್ತೆ ಸೊ ಇದು ಎಲ್ಲ ನಿಮಗೆ ಆಲ್ರೆಡಿ ಪ್ರೀವಿಯಸ್ ಇಯರ್ಸ್ ಅಲ್ಲಿ ನೀವು ಇದ್ರ ಬಗ್ಗೆ ಓದಿದ್ರಿ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಂಡ್ಬಿಟ್ರೆ ಆಯ್ತು ತುಂಬಾ ಈಸಿ ಆಗಿರ್ತಕ್ಕಂಥದ್ದು ಗೊತ್ತಾಯ್ತಾ ಸೊ ನಿಮ್ಗೆ ನೆಕ್ಸ್ಟ್ ಏನಾದ್ರು ಪ್ರಾಬ್ಲಮ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಅಂತ ಕ್ವಶನ್ ಅನ್ನ ಕೇಳಬಹುದು ಗೊತ್ತಾಯ್ತಾ ಸೊ ದ ನೆಕ್ಸ್ಟ್ ಒನ್ ಈಸ್ ಎಲಿಮೆಂಟ್ ಏನಪ್ಪ ಎಲಿಮೆಂಟ್ ಅಂದ್ರೆ ಸಿ ಇಟ್ ಈಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಎ ಮ್ಯಾಟರ್ consisting of identical atoms yavudanna now element anta karithive andre ondu matter alli irthakkanta purest form irutte adu adralli same kind of atoms irutte for example iga nam gottide hydrogen antakkanta ondu element ide ಹಾಗಾದ್ರೆ ಇದರಲ್ಲಿ ಹೈಡ್ರೋಜನ್ ಅಂತ ತಗೊಂಡಾಗ ಇದರಲ್ಲಿ ಏನಿರುತ್ತೆ ಇಟ್ ಕನ್ಸಿಸ್ಟ್ಸ್ ಆಫ್ ಓನ್ಲಿ ಹೈಡ್ರೋಜನ್ ಆಟಮ್ಸ್ ದ ಪ್ಯೂರೆಸ್ಟ್ ಫಾರಂ ಆಫ್ ಮ್ಯಾಟರ್ ದಟ್ ಕನ್ಸಿಸ್ಟ್ಸ್ ಆಫ್ ಐಡೆಂಟಿಕಲ್ ಆರ್ ಸೇಮ್ ಕೈಂಡ್ ಆಫ್ ಆಟಮ್ಸ್ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಎಲಿಮೆಂಟ್ ಅಂತ ಕರಿತೀವಿ ಸೊ ನಮಗೆ ಡಿಫ್ರೆಂಟ್ ಎಲಿಮೆಂಟ್ಸ್ 118 ಎಲಿಮೆಂಟ್ಸ್ ಸೊ ಇದರಲ್ಲಿ ಹೈಡ್ರೋಜನ್ ಹೀಲಿಯಂ ಹೌದಾ ಸೋಡಿಯಂ ಪೊಟಾಷಿಯಂ ರುಬೇಡಿಯಂ ಸೀಸಿಯಂ ಈ ತರ ಬೇಕಾದಷ್ಟು ಎಲಿಮೆಂಟ್ಸ್ ಗೆ ನಾವು ಎಕ್ಸಾಂಪಲ್ಸ್ ಅನ್ನ ಕೊಡ್ತೇವೆ ಓಕೆ ನಾವು ಈ ಎಲಿಮೆಂಟ್ ಅನ್ನ ಈಗ ಹೈಡ್ರೋಜನ್ ಅಂತ ಇದೆ ಈ ಹೈಡ್ರೋಜನ್ ಅನ್ನ ನಾವು ಈ ಹೈಡ್ರೋಜನ್ ಅಂತಕ್ಕಂಥ ಎಲಿಮೆಂಟ್ ಅನ್ನ ಒಂದು ಸಿಂಬಾಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಸಿಂಬಾಲ್ ಯಾವುದದು ಹೆಚ್ ಅಂತ ಏನಪ್ಪ ಸಿಂಬಾಲ್ ಅಂದ್ರೆ ವಾಟ್ ಯು ಮೀನ್ ಬೈ ಸಿಂಬಾಲ್ ಇಟ್ ಈಸ್ ದ ಸೈಂಟಿಫಿಕ್ ನೊಟೇಷನ್ ಟು ರೆಪ್ರೆಸೆಂಟ್ ದಿ ಆಟಮ್ ಪ್ರೆಸೆಂಟ್ ಇನ್ ದಟ್ ಎಲಿಮೆಂಟ್ ಅಂತ ಯಾವುದನ್ನ ನಾವು ಸಿಂಬಾಲ್ ಅಂತ ಯಾವ್ದು ಕರಿತೀವಿ ಅಂದ್ರೆ It is the scientific notation to represent, used to represent an atom present in that element. Even though elementally intakkanta atom anna represent maadike, on the scientific notation, the simplest form of scientific notation anta naavu karithivi, anta ondu symbol anna naavu, adanna naavu enu karithivi andre symbol anta karithivi. For example, hydrogen anta thondaga. ಚಂದ ಬರೀತೀವಿ ಈ ತರ ನೀವು ಪ್ರೀವಿಯಸ್ ನಿಮ್ಮ 10th ಅಥವಾ 9th ಸ್ಟ್ಯಾಂಡರ್ಡ್ ಅಲ್ಲಿ ಡಿಫ್ರೆಂಟ್ ಎಲಿಮೆಂಟ್ಸ್ ಏನೇನ್ ಸಿಂಬಲ್ಸ್ ಇದ್ದಾವೆ ಕೆಲವೊಂದು ನಾವು ಇಲ್ಲಿ ಇಂಪಾರ್ಟೆಂಟ್ ಯೂಸ್ ಮಾಡತಕ್ಕಂತ ಎಲಿಮೆಂಟ್ಸ್ ನ ಸಿಂಬಲ್ಸ್ ಅನ್ನ ನಾವು ತಗೊಳ್ಳೋದಾದ್ರೆ ಹೈಡ್ರೋಜನ್ ಅಂತ ತಗೊಂಡಾಗ ಹೆಚ್ ಅಂತ ತಗೊಳ್ತೀವಿ ಲಿಥಿಯಂ ಅಂತ ತಗೊಂಡ್ರೆ ಎಲ್ಐ ಅಂತ ತಗೊಳ್ತೀವಿ ಲಿಥಿಯಂ ಅಂತ ತಗೊಂಡ್ರೆ ಎಲ್ಐ ಅಂತ ತಗೊಳ್ತೀವಿ ಬಿಇ ಅಂತ ಬರೆದ್ರೆ ಬೆರಿಲಿಯಂ ಅಂತ ಬಿ ಅಂತ ಬರೆದ್ರೆ ಬೆರಿಲಿಯಂ ಅಂತ ಆಗುತ್ತೆ ನೆಕ್ಸ್ಟ್ ಬಿ ಅಂತ ಬರೆದ್ರೆ ಬೋರಾನ್ ಅಂತ ಆಗುತ್ತೆ ಬಿ ಅಂತ ಬರೆದ್ರೆ ಬೋರಾನ್ ಆಗುತ್ತೆ ನೆಕ್ಸ್ಟ್ ಸಿ ಅಂತ ಬರೆದ್ರೆ ಕಾರ್ಬನ್ 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 ಅಂದ್ಮೇಲೆ ನೆಕ್ಸ್ಟ್ ಎನ್ ಅಂತ ಬರೆದ್ರೆ ನೈಟ್ರೋಜನ್ ಅಂತ ಬರುತ್ತೆ ನೈಟ್ರೋಜನ್ ನೈಟ್ರೋಜನ್ ಅಂತ ಅಂದ್ಮೇಲೆ ನೆಕ್ಸ್ಟ್ ಓ ಅಂತ ಬರಿತೀವಿ ಆಕ್ಸಿಜನ್ ಅಂತ ಇರ್ತೀವಿ ನೆಕ್ಸ್ಟ್ ಎಫ್ ಅಂತ ಬರಿತೀವಿ ಅಂತ ಬರೆದ್ರೆ ಫ್ಲೂರಿನ್ ಅಂತ ಆಗುತ್ತೆ ನೆಕ್ಸ್ಟ್ ಎಚ್ ಇ ಅಂದ್ರೆ ಹೀಲಿಯಂ ಅಂತ ಬರೀತೀವಿ ಹೀಲಿಯಂ ನೆಕ್ಸ್ಟ್ ಎನ್ ಇ ಅಂತ ತಗೊಂಡ್ರೆ ನಿಯಾನ್ ಅಂತ ನಿಯಾನ್ ಎನ್ ಎ ಎನ್ ಎ ಅಂತ ಕಂದ್ರೆ ನೇಟ್ರಿಯಂ ಅಂತ ಲ್ಯಾಟಿನ್ ನೇಮ್ ಸೊ ಇದನ್ನ ಸೋಡಿಯಂ ಅಂತ ಹೇಳ್ತೀವಿ ಕೆಲವೊಂದು ಎಲಿಮೆಂಟ್ಸ್ ಗೆ ಲ್ಯಾಟಿನ್ ನೇಮ್ ಕೂಡ ಇದೆ ಅದನ್ನ ನಾವು ಆಮೇಲೆ ಡಿಸ್ಕಸ್ ಮಾಡೋಣ ಅಂತ ಈಗ ಇಲ್ಲಿ ಎಲಿಮೆಂಟ್ ಅಂತ ಬಂತಲ್ಲ ಸಿಂಬಾಲ್ ಅಂತ ಬಂತಲ್ಲ ಹಾಗಾಗಿ ಕೆಲವೊಂದು ಎಲಿಮೆಂಟ್ಸ್ ಸಿಂಬಲ್ಸ್ ಅನ್ನ ನಾವು ತಿಳ್ಕೊಳ್ಳೋಕೆ ಬರೀತಾ ಇದ್ದೇವೆ
ಕೆ ಪೊಟಾಶಿಯಂ ಕೇಲಿಯಂ ಅಂತ ಕರೀತೀವಿ ಹೌದಾ ಲ್ಯಾಟಿನ್ ನೇಮ್ ಅದು ನೆಕ್ಸ್ಟ್ ಸಿಎ ಕ್ಯಾಲ್ಸಿಯಂ ಎಂಜಿ ಮೆಗ್ನೀಷಿಯಂ ಹೌದಾ ಸ್ಟ್ರಾನ್ಶಿಯಂ ಎಸ್ ಆರ್ ಅಂತ ಬರೀತೀವಿ ಸ್ಟ್ರಾನ್ಶಿಯಂ ಎಸ್ ಆರ್ ಹೌದಾ ನೆಕ್ಸ್ಟ್ ಬಿಎ ಬೇರಿಯಂ ಅಂತ ಬಿಎ ಬೇರಿಯಂ ಹೌದಾ ನೆಕ್ಸ್ಟ್ ಎಫ್ ಇ ಐರನ್ ಫಾರಿಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಸಿಯು ಕಾಪರ್ ಅಂತ ಹೇಳ್ತೀವಿ ಸಿಒ ಕೋಬಾಲ್ಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಎನ್ ಆರ್ ನಿಕೆಲ್ ಅಂತ ಹೇಳ್ತೀವಿ ಸೊ ನೀವು ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು ಅಂದ್ರೆ ಒಂದು ಪಿರಿಯಾಡಿಕ್ ನಿಮ್ಮ ಒಂದು ಓಲ್ಡ್ ಬುಕ್ ಅಲ್ಲಿ ಅಂದ್ರೆ ನಿಮ್ಮ 10th ಸ್ಟ್ಯಾಂಡರ್ಡ್ ಅಲ್ಲ 9th ಸ್ಟ್ಯಾಂಡರ್ಡ್ ಅಲ್ಲಿ ಪಿರಿಯಾಡಿಕ್ ಟೇಬಲ್ ಇದೆ ಸೊ ನೀವು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು ಅದ್ರಲ್ಲಿ ಇರ್ತಕ್ಕಂತ ಎಲ್ಲ ಎಲಿಮೆಂಟ್ಸ್ ನ ಸಾಧ್ಯವಾದಷ್ಟು ನಿಮ್ಗೆ ಎಷ್ಟು ಎಲಿಮೆಂಟ್ಸ್ ನ ನೇಮ್ ಮತ್ತೆ ಸಿಂಬಲ್ ನೆನ್ಪಿಟ್ಕೊಳಕ್ಕೆ ಸಾಧ್ಯನೋ ಅಷ್ಟು ಎಲಿಮೆಂಟ್ಸ್ ನ ನೇಮ್ ಮತ್ತೆ ಸಿಂಬಲ್ ಅನ್ನ ನೆನ್ಪಿಟ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು ಅಂದ್ರೆ ಬರೀಬೇಕು ಶೀಟ್ ತಗೊಂಡು ನಿಮ್ಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಏನ್ ಮಾಡಿ ಈ ತರದ್ದು ಎಲಿಮೆಂಟ್ಸ್ ಅನ್ನ ಲಿಸ್ಟ್ ಮಾಡ್ಕೊಂತ ಬರಿ ಸೊ ದಟ್ ನಾವು ಇಲ್ಲಿ ಯಾವಾಗಾದ್ರೂ ಯಾವುದೇ ಕ್ಲಾಸ್ ಗಳಲ್ಲಿ ಆ ಒಂದು ನೇಮ್ ಆಫ್ ದ ಎಲಿಮೆಂಟ್ ಹೇಳಿದ ತಕ್ಷಣ ಆ ಎಲಿಮೆಂಟ್ ನ ಸಿಂಬಲ್ ನಿಮ್ ತಲೆಯಲ್ಲಿ ಬರಬೇಕು ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಹೆಚ್ಚಿನ ಇಲ್ಲಿ ಇದನ್ನ ಹೇಳಕ್ಕಾಗಲ್ಲ ಇಲ್ಲಿ ನಿಮ್ಗೆ ಎಷ್ಟು ಬೇಕು ಅಂದ್ರೆ ಈ ಒಂದು ಡೆಫಿನೇಷನ್ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ ಸೊ ನಿಖಿಲ್ ಝಡ್ಎನ್ ಅಂತ ತಗೊಂಡ್ರೆ ಜಿಂಕ್ ಅಂತ ಕರಿತೀವಿ ಹೌದಾ ಸಿಆರ್ ಅಂತ ತಗೊಂಡ್ರೆ ಕ್ರೋಮಿಯಂ ಅಂತ ತಗೊಳ್ತೀವಿ ಹೌದಾ ಎಂಎನ್ ಅಂತ ತಗೊಂಡ್ರೆ ಮ್ಯಾಂಗನೀಸ್ ಅಂತ ತಗೊಳ್ತೀವಿ ಹೌದಾ ಸೊ ಸಿಎಲ್ ಅಂತ ತಗೊಂಡ್ರೆ ಕ್ಲೋರಿನ್ ಅಂತ ಹೇಳ್ತೀವಿ ಬಿಆರ್ ಅಂತ ತಗೊಂಡಾಗ ಬ್ರೋಮಿನ್ ಅಂತ ಆಗುತ್ತೆ ಐ ಅಂತ ತಗೊಂಡ್ರೆ ಅಯೋಡಿನ್ ಅಂತ ಆಗುತ್ತೆ ಸೊ ಇವನ್ನೆಲ್ಲವನ್ನು ನಾವು ಸಿಂಬಲ್ಸ್ ಆಫ್ ದಿ ಎಲಿಮೆಂಟ್ಸ್ ಅಂತ ಕರೀತೀವಿ ಹೌದಾ ಡಿಫ್ರೆಂಟ್ ಎಲಿಮೆಂಟ್ಸ್ ಈಗ ಒಂದು ಎಲಿಮೆಂಟ್ ಅನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೇವೆ ಈಗ ಸಪೋಸ್ ಎಕ್ಸ್ ಅಂತಕ್ಕಂಥದ್ದು ಇಟ್ ಈಸ್ ಅನ್ ಎಲಿಮೆಂಟ್ ಅದರ ಸಿಂಬಲ್ ಅನ್ನ ನಾನು ತಗೊಂಡಿದ್ದೆ ಇಲ್ಲಿ ಎಕ್ಸ್ ಅಂತಕ್ಕಂಥದ್ದು ಇಟ್ ಈಸ್ ಅನ್ ಎಲಿಮೆಂಟ್ ಸಿಂಬಲ್ ಆಫ್ ದ ಎಲಿಮೆಂಟ್ ಇಲ್ಲಿ ಏನ್ ಬರೀತೇವೆ ಝಡ್ ಇಲ್ಲಿ ಏನ್ ಬರೀತೇವೆ ಎ ಸೊ ನೋಡಿ ಇದು ಎಕ್ಸ್ ಅಂತಕ್ಕಂಥದ್ದು ಏನಿದೆ ಅಲ್ಲ ಇಟ್ ಈಸ್ ಸಿಂಬಲ್ ಆಫ್ ಅನ್ ಎಲಿಮೆಂಟ್ ಇಟ್ ಈಸ್ ಎ ಸಿಂಬಲ್ ಆಫ್ ಅನ್ ಎಲಿಮೆಂಟ್ ಹೌದಾ ಹಾಗಾದ್ರೆ ಝಡ್ ಅಂತಕ್ಕಂಥದ್ದೇನು ಝಡ್ ಅಂದ್ರೆ ಇಟ್ ಈಸ್ ಅನ್ ಅಟಾಮಿಕ್ ಅಟಾಮಿಕ್ ಹೌದಾ ಹಾಗಾದ್ರೆ ಎ ಅಂತಕ್ಕಂಥದ್ದೇನು ಇಟ್ ರೆಪ್ರೆಸೆಂಟ್ಸ್ ದಿ ಮಾಸ್ ನಂಬರ್ ಇದು ಬಹಳ ಇಂಪಾರ್ಟೆಂಟ್ ಸೊ ಒಂದು ಎಲಿಮೆಂಟ್ ಅನ್ನ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತ ನೋಡುವಾಗ ಸೊ ಯಾವ್ದಾವ್ ಏನೇನನ್ನ ಹೇಳುತ್ತೆ ಎಕ್ಸ್ ಅಂತಕ್ಕಂತ ಒಂದು ಎಲಿಮೆಂಟ್ ಇದರ ಅಟಾಮಿಕ್ ನಂಬರ್ ಝಡ್ ಇದ್ದು ಅದರ ಮಾಸ್ ನಂಬರ್ ಎ ಇದ್ದಾಗ ಈ ಒಂದು ಎಲಿಮೆಂಟ್ ಅನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನ ಈ ತರ ಕೆಲವೊಂದ್ಸರಿ ನೀವು ಕೆಲವೊಂದು ಬುಕ್ ಗಳಲ್ಲಿ ಈ ಏನ ಇಲ್ಲೂ ಕೂಡ ಕೊಟ್ಟಿರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹೌದಾ ಬಟ್ ಮೋಸ್ಟ್ ಆಫ್ ದಿ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಅವನು ಏನ್ ಮಾಡಿದ್ದಾನೆ ಈ ತರನೇ ರೆಪ್ರೆಸೆಂಟ್ ಮಾಡಿದ್ದಾನೆ ಇದೆಲ್ಲ ನೀವು ಓದಿದ್ದೀರಿ ಆದ್ರೂ ತಿಳ್ಕೊಳ್ತಕ್ಕಂಥದ್ದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅರ್ಥ ಆಯ್ತಾ ಸೊ ಹಾಗಾಗಿ ಈಗ ಇಲ್ಲೇನು ನಾನು ನಂಬರ್ ಆಫ್ ಪ್ರೋಟಾನ್ಸ್ ನ ಅಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಕ್ಯಾಲ್ಕುಲೇಷನ್ ಗೆ ಒಂದು ಫಾರ್ಮುಲಾ ಬಂದಿದೆ ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಈಗ ಸಪೋಸ್ ಈಗ ಒಂದು ಎಲಿಮೆಂಟ್ ಇದೆ ಕ್ಲೋರಿನ್ ಅಟಾಮಿಕ್ ನಂಬರ್ 70 ಮಾಸ್ ನಂಬರ್ 35 ಈ ತರ ಒಂದು ಎಲಿಮೆಂಟ್ ಕೊಟ್ಟಿದ್ದಾರೆ ದಿಸ್ ಈಸ್ ಅನ್ ಎಲಿಮೆಂಟ್ ಹೌದಾ
सो ना रेप्रेसेंट कंपैरिजन इले बरी इले बरी क्लोरीन एलिमेंट सीएल इधर एटॉमिक नंबर 17 मास नंबर 35 सो अगर 17 अन्नोदेनो 35 अन्नोदेनो अन्नोदिन्ना नीवु तिळ्कोबेकु हागागि नानु ई तर जनरल आगि रिप्रेजेंट माडिद्दे एलिमेंट कोट्टु कैलकुलेट द नंबर आफ् न्यूट्रॉन्स प्रेजेंट इन दिस एलिमेंट अंत कोड्ताने हागादरे नंबर आफ् न्यूट्रॉन्स अन्नु कैलकुलेट माडिद्दे नंबर आफ् न्यूट्रॉन कैलकुलेट फार्मुला फार्मुला इट इज ए माइनस दैट ए अंद्रे दिस इज ए इट इज दैट अदा सो ए अंद्रे 35 माइनस 17 सो दैट इज इक्वल टू एस्ट बरुत्ते 18 बरुत्ते 18 बरुत्ते नंबर आफ् न्यूट्रॉन्स कैलकुलेशन गोतिरबेकु अर्थायता सो नंबर आफ् न्यूट्रॉन्स इज इक्वल टू ए माइनस जेड सो ए न वैल्यू 35 जेड वैल्यू 17 सो इट इज इक्वल टू 18 आयता सो इवत्तिन क्लास अन्न इल्लिगे निल्लिसोण उळिदिद्दन्न नेक्स्ट क्लास अल्लि माडोण